ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆ ಚುರುಕು ಪಡ್ಕೊಂಡಿದೆ ಇತ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ರಾಜಕೀಯ ಜಿದ್ದಾಜಿದ್ದಿಗೂ ಪ್ರಕರಣ ವೇದಿಕೆಯಾದಂತೆ ಕಾಣಿಸ್ತಾ ಇದೆ ಸಚಿವರಾದಂತಹ ಚೆಲುರಾಯ್ ಸ್ವಾಮಿ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಸಚಿವರ ಹೇಳಿಕೆಗೆ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ರಾಜಕೀಯ ಸ್ಫೋಟ ಬಾಂಬ್ ಸ್ಫೋಟದಲ್ಲೂ ರಾಜಕೀಯ ಕೆಸರರ ಚಾಟ ಎಸ್ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದ ತನಿಖೆ ಚುರುಕು ಪಡ್ಕೊಂಡಿದೆ ಇತ್ತ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ರಾಜಕೀಯ ಜಿದ್ದಿಗೂ ಪ್ರಕರಣ ವೇದಿಕೆಯಾಗಿದೆ ಪಾಕ್ ಘೋಷಣೆ ಒಂದ್ ಕಡೆ ಬಾಂಬ್ ಸ್ಫೋಟ ಪ್ರಕರಣ ಬಿಜೆಪಿಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ಸರ್ಕಾರದ ವಿರುದ್ಧ ಬಿಜೆಪಿ ಮುಖಿ ಬಿದ್ದಿದೆ ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಬೇರೆ ತನಿಖಾ ಸಂಸ್ಥೆಗೆ ಪ್ರಕರಣ ವಹಿಸುವ ಅಗತ್ಯ ಇಲ್ಲ ಅಂತ ತಿಳಿಸಿದ್ದಾರೆ ಎಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದ ನಂತರ ಬಿಲದಲ್ಲಿದ್ದಂತಹ ಉಗ್ರರು ಹೊರಗೆ ಬಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕೋಮುವಾದದತ್ತ ಸಾಕ್ತಾ ಇದೆ ಅಂತ ವಿಪಕ್ಷ ನಾಯಕ ಆಗಿರುವಂತಹ ಆರ್ ಅಶೋಕ್ ಆರೋಪಿಸಿದ್ದಾರೆ ಹೇಳಿದ್ದು ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ದು ಬಾಂಬ್ ಬೆಂಗಳೂರು ಅಂತ ಬಿಜೆಪಿ ಟ್ವೀಟ್ನಲ್ಲಿ ಟೀಕಿಸಿದೆ ಇನ್ನು ಪಾಕಿಸ್ತಾನವನ್ನ ಪಾ ಕೈ ನಿಸ್ತಾನಿ ಬ್ರದರ್ ನಗರವನ್ನ ಬಾಂಬ್ ಬೆಂಗಳೂರನ್ನ ಅಂತ ಆರೋಪಿಸಿದ್ದಾರೆ ಈಗ ಬಾಂಬ್ ಬ್ಲಾಸ್ಟ್ ಎಲ್ಲಾಗಿದೆ ಬೆಂಗಳೂರಲ್ಲಾಗಿದೆ ಅದಕ್ಕೆ ಬೆಂಗಳೂರು ಹೇಳಿದ್ದೀನಿ ಇಲ್ಲಿ ಬಂದು ಬಾಂಬ್ ಬ್ಲಾಸ್ಟ್ ಮಾಡಿದ್ಮೇಲೆ ನಿಮ್ಮ ಕಲ್ಪನೆ ಏನಿದೆ ನಿಮ್ಮದು ಅವ್ರನ್ನ ಸೇಫ್ ಗಾರ್ಡ್ ಮಾಡ್ತಾ ಇದೀರಲ್ಲ ಇದೇನೋ ಬ್ರ್ಯಾಂಡ್ ಬೆಂಗಳೂರು ಅಂತ ನಾವು ಕೇಳಿದೀವಿ ಭಯೋತ್ಪಾದಕರೆಲ್ಲ ಇಲಿಗಳ ಬಿಡದಲ್ಲಿ ಅಡ್ಕೊಂಡಿದ್ರೆಲ್ಲ ಇವತ್ತು ಇವರು ಬಂದ ಮೇಲೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮೇಲೆ ಇಲಿಗಳಿಂದ ಬಿಳಿಕ್ ಬಂದು ಹುಲಿಗಳಾಗ ಉಟ್ಟಿದ್ದಾರೆ ಎಲ್ಲ ಕೋಮವಾದದ ಕಡೆ ವಾಲ್ತಾ ಇರೋದನ್ನು ನಾವು ನೋಡ್ತಾ ಇದೀವಿ ಇನ್ನು ಬಿಜೆಪಿ ಟೀಕೆಗೆ ಸಿಎಂ ಅಂಕಿ ಅಂಶ ಸಮೇತ ತಿರುಗೇಟನ್ನ ಕೊಟ್ಟಿದ್ದಾರೆ ಯಾರ ಆಡಳಿತ ಅವಧಿಯಲ್ಲಿ ಬೆಂಗಳೂರಿನಲ್ಲಿ ಸ್ಫೋಟಗಳು ಉಂಟಾಗಿದ್ವು ಅಂತ ವಿವರಿಸಿದ್ದಾರೆ ಕೆಫೆ ಸ್ಫೋಟ ಪ್ರಕರಣದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇರುವುದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಬಿಜೆಪಿ ಅವರಿಗೆ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಅಂತ ಡಿಸಿಎಂ ಹರಿಹಾಯ್ದಿದ್ದಾರೆ ಅವ್ರ ಕಾಲದಲ್ಲಿ ನಾಲ್ಕು ಸಾರಿ ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ ಹಾಗೇನಾಗಿತ್ತು ಬೆಂಗಳೂರು ಸಾವಿರದ ಎಂಟರಿಂದ ಸಾರಿ ಬಾಂಬ್ ಬ್ಲಾಸ್ಟ್ ಸಮರ್ಥ ಮಾಡ್ಕೊತಾ ಇಲ್ಲ ಬಟ್ ಬಿಜೆಪಿಯವರು ರಾಜಕೀಯ ಮಾಡಬಾರ್ದು ಅಂತ ಅಷ್ಟೇ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಯಾರು ಇದ್ರು ಹಾಗೆ ಅದೇ ಬಿಜೆಪಿ ಕಚೇರಿ ಮುಂದೆನೆ ಮಲ್ಲೇಶ್ವರಂ ಯಾರು ಅದ ಕಾಲದಲ್ಲಿ ಬೇಸಿಕ್ ಕಾಮನ್ ಸೆನ್ಸ್ ಇಲ್ ಹೇಳ್ವ್ರು ಸಮಯ ಪ್ರಜ್ಞೆ ತನ್ನ ಜವಾಬ್ದಾರಿ ಅರಿವು ಇವೆಲ್ಲ ಇಲ್ಲದೆ ಹೋದವರು ಇಂಥ ವಿಚಾರಗಳನ್ನು ಮಾತಾಡ್ತಾರೆ ಬೆಂಗಳೂರಿನ ಕರ್ನಾಟಕ ಗೌರವನ ಈ ರಾಜಕೀಯ ಮಾಡೋದ್ರಿಂದ ಈ ಬಿಜೆಪಿ ಎಲ್ಲ ನಾಯಕರುಗಳು ಕರ್ನಾಟಕನೇ ಅವ್ರಿಗೆ ಗೌರವನ ಹಾಳು ಮಾಡ್ತಾ ಇದ್ದಾರೆ ಇದು ಅವ್ರ ತಲೆ ಇಟ್ಕೋಬೇಕು ಕರ್ನಾಟಕ ಗೌರವ ಹಾಳು ಮಾಡ್ತಾ ಇದ್ರೆ ಬೆಂಗಳೂರು ಗೌರವ ಹಾಳು ಮಾಡ್ತಾ ಇದ್ದಾರೆ ಅವ್ರ ಗೌರವನೂ ಹಾಳು ಮಾಡ್ಕೊಂಡಂಗೆ ಬಾಂಬ್ ಸ್ಫೋಟ ಸಿಲ್ಲಿ ಎಂದಿದ್ದ ಸಚಿವ ಯುಟಾನ್ ಇನ್ನು ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣವನ್ನ ಸಿಲ್ಲಿ ಎಂದಿದ್ದಂತಹ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆಗೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ ನೂರಾರು ಜನ ಸತ್ರೆ ಮಾತ್ರ ಭಯೋತ್ಪಾದಕ ದಾಳಿನ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ ಖುದ್ದು ಸಿಎಂ ಸಿದ್ದರಾಮಯ್ಯ ಕೂಡ ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಬಾಂಬ್ ಸ್ಫೋಟ ಪ್ರಕರಣ ಸಿಲ್ಲಿಯಲ್ಲ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ ಅಂತ ಟಾಂಟ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ಆದ್ಮೇಲೆ ನಾನು ಹೇಳಿದ್ದು ಸ್ಫೋಟದ ಬಗ್ಗೆ ಅಲ್ಲ ವಿಪಕ್ಷಗಳ ರಾಜಕೀಯ ಕುತಂತ್ರದ ಬಗ್ಗೆ ಅಂತ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಬ್ರಾಮ್ ಬಾಯ್ಸ್ ಪ್ರಕರಣದಲ್ಲಿ ಹೇಳಿಲ್ಲ ಆಮೇಲೆ ಖಂಡಿತವಾಗಿ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿಯೇ ಪರಿಗಣಿಸಿದೆ ರಾಜಕೀಯವಾಗಿ ಮಾಡಿದ್ದಾರೆ ಅಂತ ನಾನು ಹೇಳಿಲ್ಲ ನೀವು ಇದು ಉಗ್ರರ ಕೃತ್ಯ ಏನಿದೆ ಇದು ದೇಶ ದ್ರೋಹದ ಕೆಲಸ ಉಗ್ರರ ಕೃತ್ಯಕ್ಕೆ ಸಿಲ್ಲಿಯಾ ಅಂತ ನಾನು ಹೇಳಿಲ್ಲ ಅಂಡ್ ಅದನ್ನ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೆ ಸರ್ಕಾರ ಮೇಲೆ ನಿರ್ದೇಶನ ಕ್ರಮ ಆಗ್ತದೆ ಇನ್ನು ಇದೆಲ್ಲದರ ಮಧ್ಯೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಗೃಹ ಸಚಿವ ಪರಮೇಶ್ವರ್ ಸಭೆ ನಡೆಸಿದ್ರು ಟೆಕ್ನಿಕಲ್ ಮಾಹಿತಿ ಆಧರಿಸಿ ಆರೋಪಿ ಬಂಧನಕ್ಕೆ ಸೂಚಿಸಿದ್ರು ಸ್ಫೋಟ ಪ್ರಕರಣದ ಆರೋಪಿಯನ್ನ ಆದಷ್ಟು ಬೇಗ ಬಂಧಿಸ್ತೀವಿ ಅಂತ ಪರಮೇಶ್ವರ್ ತಿಳಿಸಿದ್ರು ಈಗಾಗಲೇ ಅನೇಕ ಗುಂಪುಗಳನ್ನ ರಚನೆ ಮಾಡಿ ಎಲ್ಲ ಆಂಗಲ್ನಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಬಹಳ ಪ್ರಾಮುಖ್ಯವಾದಂತ ಕೆಲವು ಕುರುಹುಗಳು ಸಿಕ್ಕಿದಾವೆ ಆದಷ್ಟು ಶೀಘ್ರವಾಗಿ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ತಕ್ಕಂತ ಕೆಲಸವನ್ನ ಪೊಲೀಸ್ ಮಾಡುತ್ತೆ ಟೆಕ್ನಿಕಲಿ ಆ ವಸ್ತುಗಳನ್ನೇನು ಉಪಯೋಗ ಮಾಡಿದ್ದಾರೆ ಬ್ಯಾಟರಿ ಇರ್ಬೋದು ಅಥವಾ ಟೈಮರ್ ಇರ್ಬೋದು ಇಂಥದ್ದನ್ನೆಲ್ಲ ನಾವು ಕಂಪೇರ್ ಮಾಡಬಹುದು ಅಷ್ಟೇ ವಿನಃ ಬಟ್ ಅಲ್ಲಿಗೂ ಇಲ್ಲಿಗೂ ಸಿಮಿಲಾರಿಟಿ ಇದೆ ಅವರೇ ಮಾಡಿದ್ದಾರೆ ಇವರೇ ಮಾಡಿದ್ದಾರೆ ಅಂತ ಯಾವುದನ್ನು ಕೂಡ ಹೇಳೋದಕ್ಕಾಗದಿಲ್ಲ ಅದೇನೇ ಆಗ್ಲಿ ರಾಜಕೀಯ ಏನೇ ಇರಲಿ ಸರ್ಕಾರ ಮತ್ತೊಮ್ಮೆ ಇಂತಹ ಘಟನೆ ಮರುಕಳಿಸದಂತೆ ಕ್ರಮ ವಹಿಸಬೇಕಾಗಿದೆ ಶೀಘ್ರವೇ ಆರೋಪಿಯ ಹೆಡೆಮೂರಿ ಕಟ್ಟಬೇಕಾಗಿದೆ ಪೊಲಿಟಿಕಲ್ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು